ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಇದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ನಾವು ನೀವು ಕಳಿಸಿದಂತಹ ಪ್ರತಿನಿಧಿಗಳು ಇವತ್ತು ನಮ್ಮ ಸುಖ ದುಃಖ, ನಮಗೆ ಆಗುವಂತಹ ತೊಂದರೆಗಳು, ನಮ್ಮ ಬದುಕು ಹಸನಾಗುವಂತಹದ್ದು, ಗೌರವಯುತ ಜೀವನ ಮಾಡುವಂತಹದ್ದು ಕಡೆಗೆ ಲಕ್ಷ ಕೊಡುವ ಬದಲಾಗಿ ಇವತ್ತು ನೀವೆಲ್ಲರೂ ಇಲ್ಲಿಗೆ ರಾಜಧಾನಿಗೆ ಬಂದು ಹೇಳುವಂತಹ ಏನು ಪ್ರಸಂಗವನ್ನು ನಮ್ಮ ಸರ್ಕಾರ ತಂದಿದೆಯಲ್ಲ, ಇದು ಪ್ರಜಾಪ್ರಭುತ್ವದಲ್ಲಿಯ ಸರ್ಕಾರಕ್ಕೆ ಯಾವ ಗೌರವನೂ ಕೂಡ ಅವರಿಗೆ ಸಲ್ಲದು. ಇದು ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಅಷ್ಟೇ ಅಲ್ಲ, ನಮ್ಮ ದೇಶದ ಜನತೆಗೆ ಅನ್ನದಾತರು ದೆಹಲಿ ಬಾರ್ಡರ್ದೊಳಗೆ ಸಮಗ್ರ ಒಂದು ವರ್ಷಕ್ಕೆ ಮಿಕ್ಕಿ ಹೋರಾಟ ಮಾಡಬೇಕಾಯಿತು. ಅಲ್ಲೇ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ, ಅವರೂ ಕೂಡ ಸ್ಪಂದಿಸಲಿಲ್ಲ. ಆದರೆ ಅದರಿಂದ ನಾವು ನೀವು ಎಲ್ಲರೂ ಕಲಿಯುವ ಪಾಠ ಏನಂದ್ರೆ, ನಮ್ಮ ನ್ಯಾಯಯುತ ಹೋರಾಟ ಕೇವಲ ನ್ಯಾಯಯುತವೊಂದು ಹೇಳಿದರೆ ಸಾಲದು, ಅದನ್ನ ಸಾಧಿಸಲಿಕ್ಕೆ ದೃಢ ಸಂಕಲ್ಪ, ದೃಢ ನಿರ್ಧಾರ ಅಷ್ಟೇ ಅಲ್ಲ, ನಾವು ನೀವು ಕಳಿಸಿ ಜವಾಬ್ದಾರಿ ಸ್ಥಾನದಲ್ಲಿರುವವರು ಬೇಜವಾಬ್ದಾರಿತನದಿಂದ ಅನ್ನದ ಆತರಿಗೆ ಏನೇನಂದ್ರೆ ಅನ್ನೋದು ಗೊತ್ತಿದೆ ನಿಮಗೆ. ಪಾಕಿಸ್ತಾನಿ ತಂದ್ರು, ಖಾಲಿಸ್ತಾನಿ ತಂದ್ರು, ಅದು ಸಾಲವನ್ನು ಹಾಗೆ ಭಯೋತ್ಪಾದಕರು ಟೆರರಿಸ್ಟ್ ಕೂಡ ಅಂದ್ರು. ಅವರು ಏನೇನು ಅವರಿಗೆ ಮಾಡಿದ್ರು, ಅಶ್ರುವಾಯು, ಆಮೇಲೆ ಆ ವಾಟರ್ ಇದನ್ನ, ಆಮೇಲೆ ನಮ್ಮ ಇತಿಹಾಸದಲ್ಲಿ ವೈರಿಗಳಿಗೆ ಮಾಡಲಂತಹದ್ದು ಕಂದಕ ಮಾಡಿ ಕಬ್ಬಿಣದ ಮೊಳೆಗಳನ್ನು ಹಾಕಿ ಈ ಬಾರ್ಡ್ ವೈರ್ ಅನ್ನು ಮಾಡುವಂತಹದ್ದು ಮಟ್ಟಕ್ಕೂ ಕೂಡ ಹೋದರು. ಇದೆಲ್ಲವೂ ಸಾಲವನ್ನು ಹಾಗೆ ಲಖೀಂಪುರ್ ಖೇರಿ ಉತ್ತರ ಪ್ರದೇಶದಲ್ಲಿ ನಮ್ಮ ರೈತರು ತಮ್ಮ ನ್ಯಾಯವಾದ ಬೇಡಿಕೆ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ರು, ಅವರ ಮೇಲೆ ಗಾಡಿಯನ್ನು ಹೋಗುವಂತಹ ಕ್ರೂರ ಕೆಲಸವನ್ನು ಕೂಡ ಮಾಡಿದರು. ಸುದೈವದಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ ಇಂದು ಜೀವಂತ ಇದೆ. ಅದರ ಸಲುವಾಗಿ ಆ ಯಾವುದನ್ನ ಮಾಡಿದರೂ, ಷಡ್ಯಂತ್ರ ಮಾಡಿದರೂ ಇವತ್ತು ಅಕೌಂಟೇಬಲ್ ಆಗ್ತಾ ಇದ್ದಾರೆ.